ಕೆಲವೊಂದು ತರಕಾರಿಗಳನ್ನು ನಾವು ಸಿಪ್ಪೆ ತೆಗೆದು ಅಡುಗೆಗೆ ಬಳಸ್ತೇವೆ ಅದೇ ಇನ್ನು ಕೆಲವು ತರಕಾರಿಗಳನ್ನು ಸಿಪ್ಪೆ ಹಾಗೆ ಇಟ್ಕೊಂಡೇ ಚೆನ್ನಾಗಿ ತೊಳ್ಕೊಂಡು ಅಡುಗೆಗೆ ಬಳಸ್ತೇವೆ ಈ ಸಿಪ್ಪೆ ತೆಗೆದು ಬಳಸುವಂಥ ತರಕಾರಿಗಳಲ್ಲಿ ಒಂದು ಹೀರೆಕಾಯಿ ಒಳ್ಳೆ ಎಳೆಯ ಹೀರೆಕಾಯಿಯ ಸಿಪ್ಪೆಯಿಂದ ರುಚಿಯಾಗಿ ಒಂದು ಚಟ್ನಿ ಹೇಗೆ ಮಾಡೋದಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ಅಂಬಿಕಾ ಶೆಟ್ಟಿ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲು ಒಂದು ಬಾಣಲೆಯಲ್ಲಿ ಎರಡು ದೊಡ್ಡ ಚಮಚ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿದ್ದೇನೆ ಅದಕ್ಕೆ 5-6 ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ತೆಗೆದು ಹಾಕಿದ್ದೇನೆ ಸ್ವಲ್ಪ ಇದನ್ನು ಹುರ್ಕೊಂಡು ಇದಕ್ಕೇನೆ ಉದ್ದಿನಬೇಳೆ ಹಾಕ್ಕೊಳ್ತೇನೆ ಒಂದು ದೊಡ್ಡ ಚಮಚ ಆಗುವಷ್ಟು ಇದೆ ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿರ್ತದೆ ಪರಿಮಳನೂ ಬರ್ತದೆ 2-3 ಹಸಿಮೆಣಸಿನಕಾಯಿ ಹಾಕ್ಕೊಳ್ಬೇಕು ನಾನಿಲ್ಲಿ 2 ಹಸಿಮೆಣಸಿನಕಾಯಿ ಹಾಕಿದ್ದೇನೆ 3 ಕಪ್ ಆಗುವಷ್ಟು ಎಳೆತಾದ ಹೀರೆಕಾಯಿ ಸಿಪ್ಪೆನ ಹಾಕ್ಕೊಳ್ಬೇಕು ನೀವು ತಗೊಂಡಿರುವ ಹೀರೆಕಾಯಿ ಸ್ವಲ್ಪ ಬೆಳೆದಿದ್ರೆ ಅದರ ಸಿಪ್ಪೆಯ ಮೇಲ್ಗಡೆ ಒಂದು ಸಪೂರಕ್ಕೆ ನಾರಿನ ಥರ ಇರ್ತದೆ ಅದನ್ನು ತಕ್ಕೊಂಡು ನೀವು ಬಳಸೋದು ಉತ್ತಮ ಇಲ್ಲದೇ ಇದ್ದರೆ ಚಟ್ನಿಯಲ್ಲಿ ಕೂಡ ನಾರು ನಾರಾಗಿ ಸ್ವಲ್ಪ ಡ್ರೈ ಆಗಿ ಬರ್ತದೆ ಮತ್ತು ಈ ಚಟ್ನಿ ಸ್ವಲ್ಪ ಖಾರವಾಗಿ ಇದ್ರೇ ತಿನ್ನಲಿಕ್ಕೆ ಚೆನ್ನಾಗಿರೋದು ಹಾಗಾಗಿ ಹಸಿಮೆಣಸಿನಕಾಯಿನ ನಾನು ತುಂಬ ಖಾರವಾಗಿರೋದ್ರಿಂದ 2 ಹಸಿಮೆಣಸಿನಕಾಯಿ ಹಾಕಿದ್ದೀನಿ ನೀವು ಖಾರ ಹುಳಿ ಸರಿಯಾಗಿ ಹಾಕಬೇಕು ಸುಮಾರು 1/4 ಲಿಂಬೆಹಣ್ಣಿನ ಗಾತ್ರದ ಹುಳಿ ಹಾಕಿದ್ದೇನೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಕನಿಷ್ಠ 5 ನಿಮಿಷ ನೀವು ಮಧ್ಯಮ ಉರಿಯಲ್ಲಿ ಹುರಿದು ನಂತರ ಪೂರ್ತಿ ತಣ್ಣಗಾಗಲಿಕ್ಕೆ ಅದನ್ನು ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಇನ್ನೊಂದು ವಿಧ ಇದೆ ಹೀರೆಕಾಯಿ ಸಿಪ್ಪೆನ ನೀರಿನಲ್ಲಿ ಬೇಯಿಸಿಕೊಂಡು ನಂತರ ಉಳಿದೆಲ್ಲ ಸಾಮಗ್ರಿಗಳನ್ನು ಹಾಕಿ ರುಬ್ಬಿ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡೋದು ನೀವು ಎಣ್ಣೆಯಲ್ಲಿ ಒಗ್ಗರಣೆ ಕೊಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಹಾಗೂ ಕೂಡ ಮಾಡ್ಕೊಳ್ಬೋದು ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟು ಮಾಡಿರೋದು ಸ್ವಲ್ಪ ರುಚಿ ಜಾಸ್ತಿ ರುಚಿ ಮತ್ತು ಫ್ಲೇವರ್ ಹಾಗೇನು ಮಾಡಿದರೂ ಕೂಡ ನಾವು ಊಟಕ್ಕೆ ಬಡಿಸ್ಕೊಂಡು ಊಟಕ್ಕೆ ಅಥವಾ ದೋಸೆಗೆ ಬಡಿಸ್ಕೊಂಡು ತಿನ್ಬೋದು ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ 1/2 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ದೋಸೆ ಜೊತೆ ಬಡಿಸ್ತಾ ಇರೋದ್ರಿಂದ ಚಟ್ನಿನ ಸ್ವಲ್ಪ ದಪ್ಪದಾಗಿ ರುಬ್ಬಿದ್ದೇನೆ ಹಾಗಾಗಿ ತುಂಬ ನೀರು ಹಾಕಿಲ್ಲ ನುಣ್ಣಗೆ ರುಬ್ಕೊಂಡಿದ್ದೇನೆ ನೀವು ಒಂದು ವೇಳೆ ಅನ್ನದ ಜೊತೆ ಬಡಿಸೋದಾದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಬೋದು ಕೊನೆಯಲ್ಲಿ ಒಗ್ಗರಣೆಗೆ ಮತ್ತೆ 1 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ 1/2 ಚಮಚ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಸಿಡಿದ ಮೇಲೆ ಮತ್ತೆ 1 ಚಮಚ 1/2 ಚಮಚ ಅಥವಾ 1 ಚಮಚ ಉದ್ದಿನಬೇಳೆ ಮತ್ತೆ ಅದಕ್ಕೆ 1 ಒಣಮೆಣಸಿನ ತುಂಡು ಮಾಡಿ ಹಾಕಿದ್ದೇನೆ 5-6 ಕರಿಬೇವಿನ ಎಲೆನ ಹಾಕಿ ಚೆನ್ನಾಗಿ ಇದನ್ನು ಕೆಂಪಗಾಗೋ ತನಕ ಹುರಿದು ಇದನ್ನು ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹೆಚ್ಚಿನವರು ಮಾಡಬಹುದು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಬೇರೆ ಬೇರೆ ವಿಧದಲ್ಲಿ ಮಾಡಬಹುದು ಈ ವಿಧದಲ್ಲಿಯೂ ಒಮ್ಮೆ ಮಾಡಿ ನೋಡಿ ಯಾರು ಹೀರೆಕಾಯಿ ಸಿಪ್ಪೆಯಿಂದ ಇನ್ನೂವರೆಗೆ ಚಟ್ನಿ ಮಾಡಿಲ್ಲ ನೋಡಿ ಖಂಡಿತ ನೀವು ಇದನ್ನ ಟ್ರೈ ಮಾಡಬೇಕು ನಿಮಗೆ ತುಂಬ ಇಷ್ಟ ಆಗ್ತದೆ ತುಂಬ ಖಾರವಾಗಿ ಹುಳಿಯಾಗಿ ರುಚಿಯಾಗಿ ಇರ್ತದೆ ದೋಸೆ ಜೊತೆನೂ ಬಡಿಸ್ಕೊಂಡು ತಿನ್ಬೋದು ಅನ್ನದ ಜೊತೆಗೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ಹೀರೆಕಾಯಿ ಸಿಪ್ಪೆಯಿಂದ ಮಾಡಿದಂಥ ಚಟ್ನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ ಧನ್ಯವಾದಗಳು